ಭ್ರೂಣ ಹತ್ಯೆ ಕೇಸ್ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ರೆ ಅತ್ತ ಮಂಡ್ಯದಲ್ಲಿ ಅಧಿಕಾರಿಗಳು ಮಾತ್ರ ಫುಲ್ ಗಪ್ಚುಪಾಗಿದ್ದಾರೆ. ಹಾಗಾಗಿ ಅನುಮಾನಗಳು ಕೂಡ ಹುಟ್ಕೊಳ್ತಾ ಇದೆ. ಮಂಡ್ಯದ ಅಲೆಮನೆಯಲ್ಲಿ ಹೆಣ್ಣು ಭ್ರೂಣಲಿಂಗ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಚರ್ಚೆ ಆಗಿರುವಂತಹ ವಿಚಾರ. ಸಹಿತ ಭ್ರೂಣ ಹತ್ಯೆ ಇಡೀ ರಾಜ್ಯದಾದ್ಯಂತ ಈ ಒಂದು ಪ್ರಕರಣ ಸದ್ದು ಮಾಡ್ತಾ ಇದೆ. ಆದರೆ ಮಂಡ್ಯದಲ್ಲಿ ಅಧಿಕಾರಿಗಳು ಮಾತ್ರ ಗಪ್ಚುಪಾಗಿದ್ದಾರೆ. ಸೌಜನ್ಯಕ್ಕೂ ಕೂಡ ಸ್ಥಳ ಪರಿಶೀಲನೆಗೆ ಅಧಿಕಾರಿಗಳು ಬರ್ತಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮಂಡ್ಯದ ದುದ್ದ ಬಳಿಯ ಅಲೆಮನೆಯಲ್ಲಿ ಭ್ರೂಣ ಹತ್ಯೆ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಅದು ಕೂಡ ಲಿಂಗ ಪತ್ತೆ ಆಗಿದೆ. ಇದೆಲ್ಲ ಆದರೂ ಕೂಡ ಅಟ್ಲೀಸ್ಟ್ ಸೌಜನ್ಯಕ್ಕೂ ಸ್ಥಳ ಪರಿಶೀಲನೆಗೆ ಅಧಿಕಾರಿಗಳು ಬರಬೇಕಾಗತ್ತೆ. ಆದರೆ ಅಲ್ಲಿ ಅಧಿಕಾರಿಗಳ ಆಗಮನ ಆಗ್ತಾ ಇಲ್ಲ, ಭೇಟಿಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ಈಗ ಅಧಿಕಾರಿಗಳ ಮೇಲೆ ಡೌಟ್ ಶುರುವಾಗಿದೆ. ಅಂದರೆ ಅನುಮಾನ ಕೂಡ ಈಗ ಮೂಡ್ತಾ ಇರುವಂಥದ್ದು. ಸೊ ಮಂಡ್ಯದ ಆಲೆಮನೆಯಲ್ಲಿ ಹೆಣ್ಣು ಭ್ರೂಣಲಿಂಗ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಈ ಪ್ರಕರಣ ಸದ್ದು ಮಾಡ್ತಾ ಇದೆ. ಆದರೆ ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ ಅಂತೇಳಿ, ಆಲೆಮನೆಯಲ್ಲಿ ನಡೆಯುತ್ತಿದ್ದ ಹೆಣ್ಣು ಭ್ರೂಣಲಿಂಗ ಪತ್ತೆ ಆಗಿದೆ. ಇದುವರೆಗೂ ಕೂಡ ಆ ಒಂದು ಘಟನಾ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಆ ಸ್ಥಳಕ್ಕೆ ಹೋಗಿಲ್ಲ. ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಅವರ ಗಮನಕ್ಕೆ ಹೋಗಿಲ್ವಾ ಏನು ಅಂತೇಳಿ, ಪ್ರಕರಣಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಇವರ ವರ್ತನೆ ನಡೀತಾ ಇದೆ. ಅಧಿಕಾರಿಗಳ ವರ್ತನೆಗೆ ಸಹಜವಾಗಿ ಜನರಲ್ಲೀಗ ಅನುಮಾನ ಮೂಡ್ತಾ ಇದೆ. ಇದೆಲ್ಲ ಘಟನೆ ಇಡೀ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ, ಇಡೀ ರಾಜ್ಯಕ್ಕೆ ಕೂಡ ಗೊತ್ತಾಗ್ತಾ ಇದೆ. ಆದರೆ ಅಲ್ಲೇ ನಡೆದಿರುವಂಥ ಒಂದು ಸ್ಥಳಕ್ಕೆ ಭೇಟಿ ಕೊಡುವಂಥ ಕೆಲಸವನ್ನು ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ ಅಂತೇಳಿ. ಹಾಗಾಗಿ ಈ ಒಂದು ಅಧಿಕಾರಿಗಳ ವರ್ತನೆಗೆ ಜನರಲ್ಲಿ ಅನುಮಾನ ಅಂತೂ ಸಹಜವಾಗಿ ಮೂಡ್ತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ನೇರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಭ್ರೂಣ ಹತ್ಯೆ ಕೇಸ್ ಇಡೀ ರಾಜ್ಯದಾದ್ಯಂತ ಸದ್ದು ಮಾಡ್ತಿರುವಂತಹ ಪ್ರಕರಣ, ಈಗ ಅಬಾರ್ಷನ್ ಮಾಡಿಸಿಕೊಂಡಿರುವಂತಹ ಪೋಷಕರಿಗೂ ಕೂಡ ನಡುಕ ಶುರುವಾಗಿದೆ. ತನಿಖೆ ಯಾವ ರೀತಿಯಾಗಿರುತ್ತೆ? ಎಸ್ ಎಂ ಕುಮಾರ್, ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ಮಂಡ್ಯ ಹಾಗೂ ಮೈಸೂರು ಭಾಗದಲ್ಲಿ ನಡೆದಿರುವಂತದ್ದು. ಅದರಲ್ಲೂ ಕೂಡ ಮಂಡ್ಯದ ಏನು ಉಲ್ಲೇನಲ್ಲಿ ಬೆಳೆಯಿರುವಂತಹ ಹಾಲೆ ಮನೆಯಲ್ಲಿ ಹೆಣ್ಣು ಭ್ರೂಣಗಳನ್ನ ಸ್ಕ್ಯಾನ್ ಮಾಡಿ ಅಲ್ಲಿ ಹತ್ಯೆ ಮಾಡ್ತಕ್ಕಂಥ ಪ್ರಕರಣ ಇದೀಗ ರಾಜ್ಯವ್ಯಾಪಿ ಸುದ್ದಿಯಲ್ಲಿ ಇರುವಂತದ್ದು. ಅದು ಕೂಡ ಆತಂಕಕಾರಿ ವಿಷಯ. ಆದ್ರೆ ಇದೀಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದು ಸ್ಫೋಟಕವಾದ ಒಂದು ಮಾಹಿತಿ ಕೂಡ ಡಿ ಎಚ್ ಹಂಚಿಕೊಂಡಿದ್ದಾರೆ. ಯಾಕೆಂದ್ರೆ ಏನ್ ಈ ಒಂದು ಹಾಲೆ ಮನೆಯಲ್ಲಿ ಸ್ಕ್ಯಾನ್ ಮಾಡಿಸಿದಂತ ಪೋಷಕರಿಗೂ ಕೂಡ ಏನು ಹೆಣ್ಣು ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಈಗ ಅವ್ರಿಗೂ ಕೂಡ ಕಾನೂನು ತನಿಖೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದೀಗ ಆ ಒಂದು ಹೆಣ್ಣು ಭ್ರೂಣಗಳನ್ನು ಹತ್ಯೆ ಮಾಡಿಸಿದಂತ ಪೋಷಕರಿಗೂ ಕೂಡ ದವಡವ ಶುರುವಾಗಿದೆ. ಯಾಕೆಂದ್ರೆ ಏನ್ ಈ ಒಂದು ಪ್ರಕರಣದಲ್ಲಿ ಸುಮಾರು 900 ಹೆಣ್ಣು ಭ್ರೂಣಗಳನ್ನ ಹತ್ಯೆ ಮಾಡಲಾಗಿದೆ ಅನ್ನೋ ಮಾಹಿತಿಗಳನ್ನ ಕೂಡ ಈಗಾಗಲೇ ಪೊಲೀಸರ ತನಿಖೆಯಿಂದ ಬಯಲಿಗೆ ಬಂದಿದೆ. ಈ ನಿಟ್ಟಿನಲ್ಲಿ ಈಗ ಇವತ್ತು ಮೈಸೂರಿನಲ್ಲಿ ಏನು ಜಿಲ್ಲಾ ಆರೋಗ್ಯ ಅಧಿಕಾರಿ ಕುಮಾರಸ್ವಾಮಿ ಅವರು ಒಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡ್ತಾ ಈ ಒಂದು ಪ್ರಕರಣ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತ ಪ್ರಕರಣ ಆಗಿದೆ. ಯಾಕೆಂದ್ರೆ ಇಡೀ ಇಷ್ಟೊಂದು ಪ್ರಮಾಣದಲ್ಲಿ 900 ಶಿಶುಗಳನ್ನ ಅಂದ್ರೆ ಭ್ರೂಣಗಳನ್ನು ಹತ್ಯೆ ಮಾಡುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಇದರಲ್ಲಿ ಸುಮಾರು 900 ಹೆಣ್ಣು ಮಕ್ಕಳ ಹತ್ಯೆ ಆಗಿದೆ, ಅಂದ್ರೆ ಭ್ರೂಣಗಳನ್ನು ಹತ್ಯೆ ಮಾಡಿದ್ದಾರೆ. ಹಾಗಾಗಿ ಇದನ್ನ ಯಾರು ಮಾಡಿಸಿದ್ರು ಮತ್ತೆ ಯಾರು ಯಾರು ಇದರಲ್ಲಿ ಪೋಷಕರು ಭಾಗಿಯಾಗಿದ್ರು ಅವ್ರನ್ನು ಕೂಡ ಈಗ ನಾವು ತನಿಖೆಯಿಂದ ಅವರಿಗೂ ಕೂಡ ಬಯಲಿಗೆ ಇಳಿತೀವಿ, ಅವ್ರಿಗೂ ಕೂಡ ಕಾನೂನು ಕ್ರಮ ಆಗುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿರುವಂತದ್ದು. ಹೀಗಾಗಿ ಕೂಡ ಯಾರು ಈ ಹೆಣ್ಣು ಭ್ರೂಣ ಹತ್ಯೆಯನ್ನ ಮಾಡಿಸಿದ್ದಾರೆ ಅವರಿಗೂ ಕೂಡ ಈಗ ಒಂದು ತನಿಖೆಯ ಬಿಸಿ ಒಂದು ಕಾನೂನು ತನಿಖೆ ಈಗ ಅವರಿಗೂ ಕೂಡ ಉರುಳಾಗುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾಕೆಂದ್ರೆ ಏನೀ ಒಂದು ಆ ಮಂಡ್ಯದ ಆಲೆ ಮನೆಯಲ್ಲಿ ನಡೆಸಿದಂತ ಒಂದು ಸ್ಕ್ಯಾನ್ ನಲ್ಲಿ ಯಾವ್ಯಾವ ಪೋಷಕರು ಬಂದು ಇಲ್ಲಿ ಸ್ಕ್ಯಾನ್ ಅನ್ನ ಮಾಡಿಸಿ ಆ ಒಂದು ಹೆಣ್ಣು ಭ್ರೂಣಗಳನ್ನ ಹತ್ಯೆ ಮಾಡಿಸಿದ್ದಾರೆ, ಇದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಪೊಲೀಸರು ಈಗ 9 ಜನರನ್ನು ಕೂಡ 5 ವೈದ್ಯರು ಸೇರಿಸಿ 4 ಜನ ಅಂದ್ರೆ ಆಸ್ಪತ್ರೆ ಸಿಬ್ಬಂದಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಕೂಡ 2 ಆ ಮೈಸೂರಿನ ಆಸ್ಪತ್ರೆ ಮಾತಾ ಆಸ್ಪತ್ರೆ ಹಾಗೂ ಇನ್ನೊಂದು ಪಲ್ಸ್ ಡೇ ಕೇರ್ ಸೆಂಟರ್ 2 ಆಸ್ಪತ್ರೆಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಸಾಕಷ್ಟು ಬೆಳವಣಿಗೆಗಳಾಯಿತು. ಅದರಲ್ಲಿ ಮುಖ್ಯವಾಗಿ ಏನು ಹೆಣ್ಣು ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಂತೆ 2 ವರ್ಷಗಳ ಹಿಂದೆಯೇ ಕೂಡ ಶ್ರೀರಂಗಪಟ್ಟಣದ ಪುರಸಭೆಯಲ್ಲಿ ನಡೆದ ಒಂದು ಕೆಡಿಪಿ ಸಭೆಯಲ್ಲಿ ಅಲ್ಲಿನ ಜನಪ್ರತಿನಿಧಿಯಾದ ನಂದೀಶ್ ಒಂದು ಮಾತನ್ನ ಹೇಳಿ ಈ ವಿಷಯವನ್ನು ಪ್ರಸ್ತಾಪಿಸುತ್ತಾರೆ. ಏನು ಮಂಡ್ಯ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ಹೆಣ್ಣು ಭ್ರೂಣಗಳ ಹತ್ಯೆ ನಡೀತಾ ಇದೆ, ಇದ್ರ ಬಗ್ಗೆ ಯಾಕೆ ಯಾರು ಕ್ರಮವನ್ನು ಕೈಗೊಳ್ತಿಲ್ಲ ಅಂತ ಹೇಳಿ ಅಂದಿನ ತಾಲೂಕು ಆರೋಗ್ಯ ಅಧಿಕಾರಿ ಆಗಿದ್ದಂತ ಮಾರುತಿ ಅವರನ್ನ ಪ್ರಶ್ನೆ ಮಾಡಿರ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಾರುತಿ ಅವರು ಕೂಡ ಹೆಣ್ಣು ಭ್ರೂಣಗಳ ಹತ್ಯೆ ಆಗ್ತಿರೋದು ನಿಜ ಅನ್ನೋ ಮಾಹಿತಿಯನ್ನು ಕೂಡ ಒಪ್ಪಿಕೊಂಡಿರ್ತಾರೆ. ಅಂದ್ರೆ ಸುಮಾರು ಈ ಒಂದು ಘಟನೆ ನಡೆದಿರುವಂತ 2 ವರ್ಷಗಳ ಹಿಂದೆ, ಅದು 2021 ಈ ಒಂದು ಸಭೆಯಲ್ಲಿ ಈ ಒಂದು ವಿಷಯ ಪ್ರಸ್ತಾಪ ಆಗಿರುತ್ತೆ. ಅಂದ್ರೆ 2021
ಜಿಲ್ಲೆಗಳಲ್ಲೂ ಕೂಡ ಈ ಜಿಲ್ಲೆಯಲ್ಲಿ ಇಷ್ಟೊಂದು ಪ್ರಮಾಣವಾಗಿ ಹೆಣ್ಣು ಬಳ್ಳಿಗಳನ್ನ ಹತ್ಯೆ ಮಾಡಲಾಗಿದೆ ಅನ್ನೋದು ಕೂಡ ಈಗ ಪ್ರಸ್ತುತವಾಗಿ ಸುದ್ದಿಯಲ್ಲಿರುವಂತದ್ದು. ಹಾಗಾಗಿ ಕೂಡ ಈಗ 2 ವರ್ಷಗಳ ಹಿಂದೆ ಪ್ರಸ್ತಾಪಿಸಿದಂತ ಘಟನೆಯನ್ನ ಈಗ ಕೂಡ ಯಾಕೆ ಚರ್ಚೆಗೆ ತರ್ತಾ ಇದ್ದಾರೆ ಅಂದ್ರೆ, ಅವತ್ತೇ ಈ ಒಂದು ವಿಷಯದ ಪರವಾಗಿ ಜನಪ್ರತಿನಿಧಿಗಳು ಧ್ವನಿ ಎತ್ತಿದ್ರು ಕೂಡ ಅಧಿಕಾರಿಗಳು ಯಾಕೆ ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಈಗ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಕೂಡ ಏನು ಹೆಣ್ಣು ಬ್ರಣಗಳನ್ನು ಹತ್ಯೆ ಮಾಡ್ತಿದ್ದಂತ ಆಲೆ ಮನೆಯನ್ನು ಕೂಡ ಈಗಾಗಲೇ ಕೂಡ ಸೀಸ್ ಮಾಡಿದ್ರು ಕೂಡ ಘಟನೆ ಸ್ಥಳಕ್ಕೆ ಇದುವರೆಗೂ ಕೂಡ ಸೌಜನ್ಯಕ್ಕಾದ್ರೂ ಅಧಿಕಾರಿಗಳು ಮಂಡ್ಯ ಜಿಲ್ಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೌಜನ್ಯಕ್ಕೂ ಕೂಡ ಭೇಟಿ ಕೊಟ್ಟಿಲ್ಲ. ಅಲ್ಲಿ ಏನಾಗ್ತಿತ್ತು ಯಾವುದು ಕೂಡ ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿರುವಂತದ್ದು. ಯಾಕೆಂದ್ರೆ ಈ ಒಂದು ಪ್ರಕರಣ ಮೊದಲು ಬೆಂಗಳೂರಿನಲ್ಲಿ ದಾಖಲಾಗುತ್ತೆ. ಬೆಂಗಳೂರಿನಿಂದ ಮಾಹಿತಿಯನ್ನು ಕಲೆ ಹಾಕಿದಂತ ಪೊಲೀಸರು ಈ ಒಂದು ನಂಟನ್ನು ಹೇಳ್ಕೊಂಡು ಮೈಸೂರು ಹಾಗೂ ಮಂಡ್ಯ ಭಾಗದಲ್ಲಿ ಕಾರ್ಯಾಚರಣೆ ನಡೆಸಿ ಮಂಡ್ಯ ಭಾಗದಲ್ಲಿ ಒಂದು ಸ್ಕ್ಯಾನಿಂಗ್ ನಡೀತಿತ್ತು ಅನ್ನೋ ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿರ್ತಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಆಲಮನೆಗೂ ಭೇಟಿ ನೀಡಿ ಆಲಮನೆಯನ್ನು ಕೂಡ ಪೊಲೀಸರು ಸೀಸ್ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಜೊತೆಗೆ ಈ ಒಂದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಂತ ವೈದ್ಯರು ಸೇರಿ ಹಲವರನ್ನು ಕೂಡ ಬಂಧನಕ್ಕೆ ಒಳಪಡಿಸಿರುವಂತಹ ಪೊಲೀಸರು ಈಗ ಮಾಹಿತಿಯನ್ನು ಮತ್ತಷ್ಟು ಚುರುಕುಗೊಳಿಸುತ್ತಿದ್ದಾರೆ. ಯಾಕೆಂದ್ರೆ ಈ ಒಂದು ಪ್ರಕರಣ ಈ 2 ವರ್ಷಗಳ ಹಿಂದೆ ನಡೆಸಿದ್ರು ಕೂಡ ಯಾಕೆ ಇದು ಗಮನಕ್ಕೆ ಬಂದಿರುವ ಮಂಡ್ಯ ಜಿಲ್ಲಾಡಳಿತಕ್ಕೆ ಇದುವರೆಗೂ ಕೂಡ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿಗಳನ್ನು ಕೂಡ ಸಾರ್ವಜನಿಕರು ಕೂಡ ಆರೋಪ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ತನಿಖೆಯನ್ನು ಕೂಡ ಪೊಲೀಸರು ಚುರುಕುಗೊಳಿಸುವಂತದ್ದು. ಮತ್ತೊಂದೆಡೆ ಈ ಒಂದು ಪ್ರಕರಣ ಅವ್ಯವಹಿತವಾಗಿ ನಡೀತಾ ಇದ್ರು ಕೂಡ ಯಾಕೆ ಎಲ್ಲರೂ ಸುಮ್ಮನೆ ಇದ್ರು, ಒಂದು ಕಡೆ ಜಿಲ್ಲಾಡಳಿತ ಸುಮ್ಮನೆ ಇದ್ರೆ ಮತ್ತೊಂದು ಕಡೆ ಪೊಲೀಸರಿಗೂ ಕೂಡ ಜಿಲ್ಲೆಯ ಪೊಲೀಸರಿಗೂ ಕೂಡ ಗೊತ್ತಿರಲಿಲ್ಲ ಅನ್ನೋ ಮಾಹಿತಿಗಳನ್ನು ಕೂಡ ಸಾರ್ವಜನಿಕರು ಹೇಳ್ತಿದ್ದಾರೆ. ಈ ಒಂದು ಪ್ರಕರಣ ಇಷ್ಟೆಲ್ಲ ಗಂಭೀರ ಸ್ವರೂಪವನ್ನು ಪಡ್ಕೋಬೇಕಾದ್ರೆ ಯಾಕೆ ಜನರು ಇಷ್ಟೆಲ್ಲ ಇದು ಮಾಡ್ತಿದ್ರು, ಪೊಲೀಸರಿಗೆ ಈ ಮಾಹಿತಿ ಇರಲಿಲ್ವ ಅನ್ನೋದು ಇಲ್ಲಿನ ಸಾರ್ವಜನಿಕರು ಹೇಳ್ತಿರುವಂತದ್ದು. ಅದೇ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತ ಕೆಲಸವನ್ನ ಈ ಒಂದು ಜಿಲ್ಲೆಗಳಲ್ಲಿ ನಡೆಸ್ತಾ ಇರುವಂತಹ ಆರೋಪಿಗಳಿಗೆ ಇನ್ಯಾವ್ಯಾವ ನಂಟಿದೆ, ಇಲ್ಲಿಂದ ಕರೆತಂದು ಇಲ್ಲಿ ಹೆಣ್ಣು ಪ್ರಾಣಿಗಳನ್ನು ಹತ್ಯೆ ಮಾಡ್ತಿರೋದನ್ನು ಕೂಡ ಪೊಲೀಸರೀಗ ತನಿಖೆಯಿಂದ ಚುರುಕುಗೊಳಿಸಬೇಕಾಗಿ ಬಂತು ಹೇಮಕುಮಾರ್. ಜೊತೆಗೆ ಈಗ ಮೈಸೂರು DHO ಅವರು ಹೇಳಿರೋ ಪ್ರಕಾರ ಈ ಒಂದು ಪ್ರಕರಣದಲ್ಲಿ ಯಾರು ಹೆಣ್ಣು ಭ್ರೂಣಗಳನ್ನು ಹತ್ಯೆ ಮಾಡಲಿಕ್ಕೆ ಸಹಕಾರ ನೀಡಿದ್ರೆ ಮತ್ತೆ ಆ ಹೆಣ್ಣು ಭ್ರೂಣಗಳನ್ನು ಹತ್ಯೆ ಮಾಡಿಸಿದ್ರೆ ಅವರಿಗೂ ಕೂಡ ಈಗ ನಡುಕ ಉಂಟಾಗಿರುವಂತದ್ದು ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.